ಶಿವಮೊಗ್ಗದ ಹೃದಯ ಭಾಗದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯಿಸಿ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆಯಿಂದ ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸಂಘಟನೆಯವರು ಎಚ್ಚರಿಕೆ ನೀಡಿದರು. ನಮ್ಮ ಶಿವಮೊಗ್ಗ ನಗರದಲ್ಲಿ ಹೃದಯ ಭಾಗದಲ್ಲಿ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ನಿರ್ಮಿಸಿಬಿಟ್ಟು ಈಗಾಗಲೇ ಕೆಲವು ವರ್ಷಗಳಾದವು, ಇಂದು ವರ್ಷಗಳಾದವು. ಆದರೆ ಆ ಒಂದು ರಾಯಣ್ಣನ ಸರ್ಕಲ್ಲಿನಲ್ಲಿ ನಮ್ಮ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಇಡಬೇಕು ಅಂತ ಹೇಳ್ಬಿಟ್ಟು ನಾವು ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ. ಆದರೆ ನಮ್ಮ ಕೆಲವೇ ದಿನಗಳ ಹಿಂದೆ ನಮ್ಮ ಮಹಾನಗರ ಪಾಲಿಕೆಯವರು ಆ ರಾಯಣ್ಣನ ಸರ್ಕಲಲ್ಲಿ ಕತ್ತಿ ಗುರುಣಿ ಇಟ್ಬಿಟ್ಟು ನಮಗೆ ನಮ್ಮ ರಾಯಣ್ಣನವರಿಗೆ ಒಂದು ಕಳಂಕ ಅಂತ ಥರ, ಒಂದು ಸರ್ಕಲ್ಗೆ ಕಳಂಕ ಥರ ಅಂತ ನಮ್ಮ ಮಹಾನಗರ ಪಾಲಿಕೆ ಮಾಡಿದೆ. ಯಾಕಂದರೆ ಹಿಂದೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದವರು ಎಲ್ಲರೂ ಕೂಡ, ಮದಕರಿ ನಾಯಕರಾಗಿರ್ಬೋದು, ನಮ್ಮ ಶಿವಪ್ಪ ನಾಯಕರಾಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ಕತ್ತಿ ಗುರುಣಿ ಇಟ್ಕೊಂಡೇ ಎಲ್ಲ ಯುದ್ಧ ಮಾಡಿದ್ದಾರೆ. ಆದರೆ ನಮ್ಮ ಅಲ್ಲಿ ಆ ಕತ್ತಿ ಗುರುಣಿ ಇಡೋ ತೆರವುಗೊಳಿಸ್ಬೇಕು, ಅಲ್ಲಿ ನಮ್ಮ ರಾಯಣ್ಣನವರ ಪ್ರತಿಮೆ ಸ್ಥಾಪಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ದಾದಾ ಸಾಹೇಬ್ ಅಂಬೇಡ್ಕರ್ ಕೂಡ ಪ್ರತಿಮೆ ಇದೆ, ನಮ್ಮ ಬಸವಣ್ಣವರು ಕೂಡ ಪ್ರತಿಮೆ ಇದೆ. ಆದರೆ ಶಿವಮೊಗ್ಗ ನಗರದಲ್ಲಿ ರಾಯಣ್ಣನ ಪ್ರತಿಮೆ ಇಲ್ಲ. ಆ ರಾಯಣ್ಣನ ಪ್ರತಿಮೆ ಇಡೋದಕ್ಕೆ ಯಾಕೆ ನಮ್ಮ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಎಂ ಪಿ ಅವರಾಗಿರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಆಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ಅವ್ರ ಪ್ರತಿಮೆ ಇಡೋದಕ್ಕೆ ಮಿನವಿಷಗೊಳಿಸಿದ್ದಾರೆ. ನಾನು ಹೇಳೋದಷ್ಟೇ, ಮುಂದಿನ ದಿನದಲ್ಲಿ ಅವ್ರ ಪ್ರತಿಮೆನ ಸ್ಥಾಪನೆ ಆಗಲಿಲ್ಲ ಅಂದರೆ ಇವತ್ತು ಏನು ನಮ್ಮ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ಆಗಿರ್ಬೋದು, ನಮ್ಮ ನಾಡ ನಮ್ಮ ಸಂಗೊಳ್ಳಿ ರಾಯಣ್ಣನ ದೇಶ ಅಭಿಮಾನಿಗಳಾಗಿರ್ಬೋದು, ರಾಯಣ್ಣನ ಪ್ರತಿಮೆ ಏನಾದ್ರು ಇಡಲಿಲ್ಲ ಅಂದರೆ ಮುಂದೆ ಏನಾಗತ್ತಂದ್ರೆ ಈ ರಾಜ್ಯ ಆಗಿರ್ಬೋದು, ಈ ರಾಷ್ಟ್ರ ಎಲ್ಲರೂ ಕೂಡ ನಾವು ನಮ್ಮ ಏನು